ಸರ್ ದಯಮಾಡಿ ಹೇಳ್ತೀನಿ, ಈ ಜಿಲ್ಲೆಯಲ್ಲಿ ಬಿಜೆಪಿ ಸತ್ತಿಲ್ಲ. ನಾವು ಸೋತಿದೀವಿ ಅಂತಿದ್ದೆ 7 ಜನ, ಆದ್ರೆ ಬಿಜೆಪಿ ಸತ್ತಿಲ್ಲ. ವಾಪಸ್ ಬಿಜೆಪಿ ಕಟ್ಟಿ ತೋರಿಸ್ತೇವೆ, ತಾಕತ್ ಇದೆ ನಮಗೆ. ಎಲ್ಲರೂ 7 ಜನ ಕಟ್ಟಿ ತೋರಿಸ್ತೇವೆ. ನಾವು ಸೋತಿರೋ ಎಂಪಿ ಗೆಲ್ಲಿಸಿ ತೋರಿಸ್ತೇವೆ, ಎಂಪಿ ಗೆಲ್ಲಿಸಿ ತೋರಿಸ್ತೇವೆ. ಇವತ್ತಿನ ಮನೆ ಮಟ್ಟಕ್ಕೆ ಹೋಗೋದಿಲ್ಲ ನಾವು. ಮನೆಗೆ ಹೋಗಿದ್ರೆ ಹೆಂಡತಿ ಮಕ್ಕಳು ಮಗ ನೋಡೋದಿಲ್ಲ. ಎಂಪಿ ಗೆದ್ದು ನಮ್ಮ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋವರೆಗೆ ನಾವು ನಮ್ಮ ಮನೆ ಮಟ್ಟಕ್ಕೆ ಹೋಗೋದಿಲ್ಲ. ಸರಿ, ಯಾಕೆ ಗೆದ್ದು ಹೋಗ್ತೀರಾ? ಸರಿ, ಗೊತ್ತಿಲ್ಲ, ನೀವು ಕೇಳಬೇಕು. ಯಾರು ಮಾಡಿದವರಿಗೆ ನಮಗೆ ಕೇಳಿದ್ರು ಹೇಳ್ತೀರ? ನಾವು ಸೋತ್ ನೋವಲ್ಲಿ ಗೊತ್ತಿಲ್ಲ ನಮಗೆ, ದೊಡ್ಡವರಿಗೆ ಕೇಳಬೇಕು. ನಾವು ಸೋತಿದ್ದೇವೆ, ನಾವು ಸೋತಿದೀವಿ ರೀ. ಗೊತ್ತಿರುತ್ತೆ, ದೊಡ್ಡವರಿಗೆ ಕೇಳಬೇಕು ಹೇಳೋದು. ಆದ್ರೆ ನಾವೊಂದು ಮಾತು ಹೇಳ್ತೇವೆ, ನಾವು ಈ ಜಿಲ್ಲೆಯಲ್ಲಿ 7 ಜನ ಏನು ಸೋತಿದ್ದೇವೆ, ನಮಗೆ ನಮ್ಮ ಕಾರ್ಯಕರ್ತರ ಶಕ್ತಿ ಇದೆ. ನಾವು ಯಾವ್ಯಾವ ರಾಜಕೀಯ ಷಡ್ಯಂತ್ರದಿಂದ ಸೋತಿದ್ದೇವೆ ಅಂತ ಬಿಚ್ಚಿಟ್ರೆ ಬಹಳ ದೊಡ್ಡ ಹಗರಣನ ಹೊರಗಡೆ ಬರ್ತದೆ. ನಾವು ಮೌನವಾಗಿದ್ದೀವಿ ಅಷ್ಟೇ. ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ, ಈ ಜಿಲ್ಲೆಯಲ್ಲಿ ಬಿಜೆಪಿನ ಸೋಲಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಕಾಂಗ್ರೆಸ್ನ ಷಡ್ಯಂತ್ರ ಏನೇನು ನಡೆದಿದೆ ಅಂತ ನನಗೆ ಗೊತ್ತಿದೆ. ಯಾವ ನಾಯಕರು ಯಾರ ಮನೆಯಲ್ಲಿರ್ತಾರೆ ರಾತ್ರಿ ಅಂತ ನಮಗೆಲ್ಲ ಗೊತ್ತಿದೆ. ಇವತ್ತು ನಾವು ಬೆಳ್ಳಿ ಬೆಣ್ಣರು ಇರ್ಬೋದು, ನಾವಿರ್ಬೋದು, ನಾವೆಲ್ಲ ಸೋತಿದ್ದೀವಿ. ಆದ್ರೆ ಸತ್ತಿಲ್ಲ, ನಾವು ಪಕ್ಷ ಕಟ್ಟಿ ತೋರಿಸ್ತೇವೆ. ಈ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿ ತೋರಿಸ್ತೇವೆ. ಸರ್, ಈಗ ಅವರು ಪರೋಕ್ಷವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ನೀವು ದುಡ್ಡು ಕಳಿಸಿದಿರಿ ಅಂತ ಹೇಳಿ. ಅದು ನಿಜ ಹೇಳಿ, ಅದನ್ನೇ ಹೇಳಿ. ಯಾರ್ಯಾರು ಸೋಲ್ಸ್ಯಾರ, ನಾನು ಯಾರ್ಯಾರು ಏನ್ ನಾಟಕ ಮಾಡ್ಯಾರ, ತೆಗೆದ್ರೆ ಬಾಳ ಅದಾವ, ತೆಗೆದ್ರೆ ಬಾಳ ಅದಾವ, ತೆಗೆಯೋದು ಬೇಡ. ಇಲ್ಲಿ ಸಭೆ ಬಿಜಾಪುರದಲ್ಲಿ ಇದ್ದಾಗ ನಾವೆಲ್ಲ ಸೋತಿರೋರು 7 ಜನ ಇಲ್ಲಿ ಬಂದಿದ್ದೀವಿ, ನೋವಲ್ಲಿದ್ದೀವಿ. ನಾವು ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಕರ್ಕೊಂಡು ಬಂದಿದ್ವಿ, ಹುರಿದುಂಬಿಸಿ ಕರ್ಕೊಂಡು ಬಂದಿದ್ವಿ. ನಾವು ಇಲ್ಲಿ ಬಂದವರು, ಇಲ್ಲಿರೋ ಶಾಸಕರು ಅವ್ರ ಗೌರವ. ಅದು 5 ದಿನ ನಮ್ ಜೊತೆಗಿದ್ದಾರೆ, ಇವತ್ತಾಕ ಅವ್ರ ಫಾಲೋವರ್ಸ್ ಈ ರೀತಿ ಮಾಡ್ತಾ ಇದ್ದಾರೆ, ತಪ್ಪಲ್ವಾ? ಅದು ಒಬ್ಬ ಮುಖ್ಯಮಂತ್ರಿ ಬಂದಿದ್ದಾರೆ, ಮಾಜಿ ಮುಖ್ಯಮಂತ್ರಿಯಲ್ಲಿ ಗೌರವ. ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಪಕ್ಷದ ಮುಖ್ಯಮಂತ್ರಿ ರೀ. ನಮಗ್ ನೋವಾಗ್ತದೆ ನಮ್ ಜಿಲ್ಲೆಗೆ ಬಂದಾಗ. ನಾವ್ಯಾರು ಸತ್ತಿಲ್ಲ, ಸೋತಿರ್ಬೋದು ಒಂದ್ಸರಿ ಚುನಾವಣೆಯಲ್ಲಿ, ಗೆದ್ದು ತೋರಿಸ್ತೇವೆ. ಮತ್ತೆ ತಾಕತ್ತಿದೆ ನಮ್ಗೆ ಈ ರಾಜಕೀಯ ಷಡ್ಯಂತ್ರ ಏನಿದೆಯಲ್ಲ, ರಾತ್ರಿ ಹೊತ್ತು ಕಾಂಗ್ರೆಸ್ ನಾಯಕನ ಮನೆ ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿ ಸೋಲ್ಸುವಂತದ್ದು ಇದೆಲ್ಲ ನಡೆಯಂಗಿಲ್ಲ. ಇನ್ಮೇಲೆ ವಿಜಾಪುರ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ತಾಕತ್ತಿರೋರು ಇದ್ದೇವೆ. ನಾವು ಗೆದ್ದು ತೋರಿಸ್ತೇವೆ ಈ ಸಾರಿ ಎಂಪಿ ಎಲೆಕ್ಷನ್ ಅಲ್ಲಿ, ನಾವು ಗೆದ್ದು ತೋರಿಸ್ತೇವೆ. ಇವತ್ತು 5 ದಿವಸದಿಂದ ನಾವೆಲ್ಲರೂ ಜೊತೆಯಲ್ಲೇ ಇದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಓಡಾಡಿದ್ದೇವೆ, ಬಾಗಲಕೋಟೆ ಓಡಾಡಿದ್ದೇವೆ. ಯಾರು ನಾವು ಒಂದ್ ಶಬ್ದ ಮಾತಾಡಿಲ್ಲ, ನಾವು ಮೌನವಾಗಿದ್ದೇವೆ. ನಾವು ಸೋತಿರ್ಬೋದು, ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ಮೌನವಾಗಿದ್ದೇವೆ. ನಾನು ಈಗಲೂ ವಿನಂತಿ ಮಾಡ್ತೇನೆ, ದಯಮಾಡಿ ರಾಜಕಾರಣದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂತ ಕೆಲಸ ಯಾರೇ ಮಾಡಿರಲಿ, ಈಗಲಾದ್ರೂ ಕೂಡ ಅದನ್ನ ನಿಲ್ಸಿ ಪಕ್ಷಕ್ಕೆ ದ್ರೋಹ ಮಾಡಿ ನೀವೇನಾದ್ರೂ ಕೂಡ ಹೀರೋ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ನಾವೆಲ್ಲ ಕೃಷ್ಣಾ ನದಿ ನೀರು ಕುಡ್ದೆ ಹುಟ್ಟಿರೋದು, ನಾವು ಕೂಡ ಕೃಷ್ಣಾ ನದಿ ನೀರು ಕುಡ್ದೆ ಹುಟ್ಟಿದ್ದೇವೆ ಜಿಲ್ಲೆನಲ್ಲಿ. ಅವ್ರಿಗೆ ಕೇಳ್ರಿ, ಯಾರು ಗಲಾಟೆ ಮಾಡ್ತಾರೆ.